ನಮಸ್ಕಾರ ವೀಕ್ಷಕರೇ ನಿಖಿಲ್ಸ್ ಅಗ್ರಿಗೇಟ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಟ್ರ್ಯಾಕ್ಟರ್ ಹೊಂದಿರುವ ರೈತರ ಹತ್ತಿರ ಇರಲೇಬೇಕಾದ ಐದು ಉಪಕರಣಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಲೇಬರ್ ಶಾರ್ಟೇಜ್ ಅಥವಾ ಹೆಚ್ಚಿದ ಲೇಬರ್ ಚಾರ್ಜ್ನಿಂದಾಗಿ ರೈತರು ಸಾಕಷ್ಟು ಕಷ್ಟಗಳನ್ನು ಎದುರಿಸುತ್ತಾ ಇದ್ದಾರೆ ಹಾಗಾಗಿ ಲೇಬರ್ನ ಡಿಪೆಂಡೆನ್ಸಿ ಕಡಿಮೆ ಮಾಡಲು ಟ್ರ್ಯಾಕ್ಟರ್ ಮತ್ತು ಪವರ್ ಟಿಲ್ಲರ್ಗಳ ಬೇಡಿಕೆ ಹೆಚ್ಚಿತು ಟ್ರ್ಯಾಕ್ಟರ್ ಖರೀದಿಸಿದ ನಂತರ ಉಪಕರಣಗಳು ಅಂದರೆ ಇಂಪ್ಲಿಮೆಂಟ್ಸ್ ಇಲ್ಲದೆ ಯಾವುದೇ ಕೆಲಸ ನಡೆಯಲಾರದು ಆದ ಕಾರಣ ನಿಮ್ಮ ಹತ್ತಿರ ಇರಲೇಬೇಕಾದ ಐದು ಇಂಪ್ಲಿಮೆಂಟ್ಸ್ ಯಾವುವು ಅಂತ ನೋಡೋಣ ಮೊದಲನೆಯದಾಗಿ ಎಂಬಿ ಪ್ಲೋ ಅಥವಾ ನೀಗಿಲು ಹೊಲದ ಉಳುಮೆ ಮಾಡುವ ಸಮಯದಲ್ಲಿ ಮೊಟ್ಟ ಮೊದಲ ಸ್ಟೆಪ್ ಇದಾಗಿದೆ ಇದು ಮಣ್ಣನ್ನು ತಳಬುಡವಾಗಿ ಹೊಳಿಸಿ ಹಾಕುತ್ತದೆ ನೇಗಿಲು ಹೊಡೆಯುವುದರಿಂದ ಫಲವತ್ತತೆ ಹೆಚ್ಚುತ್ತದೆ ನೀರು ಇಂಗುವಿಕೆ ಹೆಚ್ಚುತ್ತದೆ ಕಳೆಯ ಬೀಜಗಳು ಕೆಳಭಾಗಕ್ಕೆ ತಲುಪುವುದರಿಂದ ಕಳೆಯ ಸಮಸ್ಯೆ ತಕ್ಕ ಮಟ್ಟಿಗೆ ಕಡಿಮೆಯಾಗುತ್ತದೆ ಎಂಬಿ ಪ್ಲೋನಲ್ಲಿ ಎರಡು ರೀತಿಯಾಗಿ ಸಿಗ್ತವೆ ಫಿಕ್ಸ್ಡ್ ಪ್ಲೋ ಇದರಲ್ಲಿ ನೇಗಿಲನ್ನು ಒಂದೇ ಡೈರೆಕ್ಷನ್ನಲ್ಲಿ ಹೊಡೆಯಬಹುದು ಮತ್ತು ರಿವರ್ಸಿಬಲ್ ಪ್ಲೋ ಇದರಲ್ಲಿ ಎರಡೂ ದಿಕ್ಕಿನಲ್ಲಿ ನೇಗಿಲನ್ನು ತಿರುಗಿಸಿ ಹೊಡೆಯಬಹುದು ಎರಡನೆಯದಾಗಿ ಕಲ್ಟಿವೇಟರ್ ಅಥವಾ ರಂಟೆ ಇದು ಕೂಡ ಉಳುಮೆ ಮಾಡುವ ಸಮಯದಲ್ಲಿ ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತದೆ ಇದು ಮಣ್ಣನ್ನು ಸೀಳಿ ಸಡಿಲಗೊಳಿಸುತ್ತದೆ ಇದರಿಂದ ಗಟ್ಟಿಯಾದ ಮಣ್ಣು ಮತ್ತೆ ಕೃಷಿಗೆ ಸಮರ್ಪಕವಾದ ರೂಪಕ್ಕೆ ಬರುತ್ತದೆ ಇದರ ಮುಖಾಂತರ ನಾವು ನೆಲವನ್ನು ಸಮ ಮಾಡಬಹುದು ಡಕ್ ಫುಟ್ ಕಲ್ಟಿವೇಟರ್ ಮುಖಾಂತರ ಸಾಲುಗಳನ್ನು ಮಾಡಬಹುದು ಬೋದು ಏರಿಸಬಹುದು ಈ ಥರ ಸಾಕಷ್ಟು ಕೆಲಸಗಳನ್ನು ಮಾಡಬಹುದು ಕಲ್ಟಿವೇಟರ್ನಲ್ಲಿ ರಿಜಿಡ್ ಕಲ್ಟಿವೇಟರ್ ಸ್ಪ್ರಿಂಗ್ ಕಲ್ಟಿವೇಟರ್ ಡಕ್ ಫುಟ್ ಕಲ್ಟಿವೇಟರ್ ಈ ರೀತಿ ಹಲವಾರು ರೀತಿಯ ಗಳು ಲಭ್ಯವಿದೆ ಮೂರನೆಯದಾಗಿ ಇತ್ತೀಚಿಗೆ ಇತ್ತೀಚೆಗೆ ನ ಉಪಯೋಗ ಬಹಳ ಹೆಚ್ಚಾಗಿದೆ ರೋಟಾವೇಟರ್ ಮಣ್ಣನ್ನು ಮತ್ತು ಮಣ್ಣಿನ ಹೆಂಟೆಗಳನ್ನು ಹದಗೊಳಿಸುತ್ತದೆ ಇದರ ಮುಖಾಂತರ ನಮ್ಮ ಬಿರುಸಾದ ನೆಲ ನುಪಾಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಭತ್ತದ ಗದ್ದೆಗಳಲ್ಲಿ ಕೂಡ ಪಡ್ಲಿಂಗ್ ಮಾಡಲು ಉಪಯೋಗಿಸುತ್ತಾರೆ ರೋಟಾವೇಟರ್ ಖರೀದಿ ಮಾಡಬೇಕು ಅಂತ ಯೋಚಿಸಿದರೆ ಕಿಸಾನ್ ಕನೆಕ್ಟ್ನ ರೊಟಾವೇಟರ್ಗಳನ್ನು ನಿಮ್ಮ ಲಿಸ್ಟ್ನಲ್ಲಿ ಇಡಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ನಾಲ್ಕನೆಯದಾಗಿ ಸ್ಪ್ರೇಯರ್ ಇದು ಟ್ರ್ಯಾಕ್ಟರ್ ಮೌಂಟೆಡ್ ಆಗಿರಬಹುದು ಅಥವಾ ನ್ಯಾಪ್ಸಾಕ್ ಸ್ಪ್ರೇಯರ್ ಕೂಡ ಆಗಿರಬಹುದು ಈಗ ಕೃಷಿ ಬೆಳೆಗಳಿಗೆ ಹಲವಾರು ರೋಗ ರುಜಿನಗಳ ಕಾಟ ಹೆಚ್ಚಾಗಿದ್ದು ಇವುಗಳನ್ನು ಕಂಟ್ರೋಲ್ ಮಾಡಲು ನಾವು ಸಾವಯವ ಅಥವಾ ರಾಸಾಯನಿಕ ಔಷಧಗಳನ್ನು ಸಿಂಪಣೆ ಮಾಡುತ್ತೇವೆ ಈ ರೀತಿ ಸಿಂಪಡಣೆ ಮಾಡಲು ನಮ್ಮ ಹತ್ತಿರ ಸ್ಪ್ರೇಯರ್ ಅವಶ್ಯಕವಾಗಿ ಬೇಕಾಗುತ್ತದೆ ಐದನೆಯದಾಗಿ ವೀಡರ್ ಅಥವಾ ಇಂಟರ್ ಕಲ್ಟಿವೇಟರ್ ಅಂದರೆ ಕಳೆ ತೆಗೆಯುವ ಸಾಧನಗಳು ಅಥವಾ ಮಣ್ಣು ಕಸಿ ಮಾಡುವ ಸಾಧನಗಳು ಉಳುಮೆಯ ನಂತರ ಬೀಜ ಬಿತ್ತನೆ ಆದ ಮೇಲೆ ನಮಗೆ ಕಳೆಯ ಸಮಸ್ಯೆ ಎದುರಾಗುತ್ತದೆ ಹೆಚ್ಚಾಗಿ ಲೇಬರ್ ಬೇಕಾಗುವುದು ಇದೇ ಕಾರಣಕ್ಕೆ ಈ ಸಮಸ್ಯೆಯನ್ನು ಬಗೆಹರಿಸಲು ನಮ್ಮ ಹತ್ತಿರ ರಿವರ್ಸ್ ಫಾರ್ವರ್ಡ್ ರೋಟಾವೇಟರ್ ಇರಬೇಕು ಅಥವಾ ಪವರ್ ವೀಡರ್ ಇದ್ದರೆ ಕಳೆಯನ್ನು ಕಂಟ್ರೋಲ್ ಮಾಡಬಹುದು ಟ್ರ್ಯಾಕ್ಟರ್ ಇಲ್ಲದವರು ಕುರ್ಪಿ ಅಥವಾ ಎಡೆ ಕುಂಟೆ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಬಹುದು ಇಷ್ಟೆಲ್ಲ ಆದ ನಂತರ ನಾನು ಯಾವುದಾದರೂ ಇಂಪಾರ್ಟೆಂಟ್ ಇಂಪ್ಲಿಮೆಂಟ್ಸ್ ಮಿಸ್ ಮಾಡಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ